ನಮಸ್ತೆ. ವಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕದ ಸರಣಿ ಕಾರ್ಯಕ್ರಮದಲ್ಲಿ ಇಂದು 66ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಭಾಗವತ ಚಿಂತನ ಭಾಗ 18. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲವೂ ಸ್ಫುಟ ಆದರೂ ಗುಟ್ಟೆನ್ನುವೆವು. ಎಲ್ಲವೂ ಸ್ಫುಟ ಆದರೂ ಗುಟ್ಟೆನ್ನುವೆವು. ವೃಂದಾವನದ ಗೋಪಿಕೆಯರು ನಡೆದಾಡಿದ ನೆಲ ಅಂಥ ವೃಂದಾವನದ ಮಣ್ಣನ್ನು ಗೋಪಿಕೆಯರು ಗಾಢ ಭಕ್ತಿ ತಮ್ಮಲ್ಲೂ ಬರಲಿ ಎಂಬ ಆಶಯದಿಂದ ಮೈಗೆ ಹಚ್ಚಿಕೊಳ್ಳುವ ರೂಢಿ ಇದೆ ವೈಷ್ಣವರಲ್ಲಿ. ಆ ಮೃತ್ತಿಕೆಗೆ ಗೋಪಿಚಂದನ ಎಂದು ಹೆಸರು. ಗೋಪಿಚಂದನದ ಈ ಚಂದನ ಬಂದದ್ದು ಮಥುರೆಯ ಕುಬ್ಜೆ ತ್ರಿವಕ್ರೆಯ ನೆನಪಿನಿಂದ. ಕುಬ್ಜ ಗಂಧಾನುಲಿಪ್ತಾಂಗ, ಕುಬ್ಜೆ ಪೂಸಿದ ಗಂಧದ ಮೈಯವನು ಎನ್ನುವುದು ಕೃಷ್ಣನಿಗೆ ಪ್ರೀತಿಯ ವಿಶೇಷಣದ ಅನುಲೇಪನ. ಹಾಗೆ ಕೃಷ್ಣ ತ್ರಿವಕ್ರೆಯಲ್ಲಿ ಗೋಪಿಕೆಯೊಬ್ಬಳನ್ನು ಸೃಷ್ಟಿಸಿ ಮುನ್ನಡೆದ, ಮಥುರೆಯನ್ನು ವೃಂದಾವನವಾಗಿ ಮಾಡುವ ಹೆಜ್ಜೆಗಳನ್ನಿಡುತ್ತ. ಯಾರಿಗೆ ಗೊತ್ತು, ಪ್ರತಿಯೊಬ್ಬ ಹುಡುಗಿಯಲ್ಲೂ ಒಬ್ಬಳು ಗೋಪಿಕೆ ಇರುವಂತಿದೆ. ಪ್ರತಿ ಹುಡುಗನಲ್ಲೂ ಕೃಷ್ಣ ಪ್ರಚ್ಛನ್ನನೆ. ವಿಶ್ವರೂಪವೆಂದರೆ ಇದೇ ಆಗಿರಬೇಕು. ಕೃಷ್ಣನ ಜೊತೆ ಅವನ ಕಥೆಯೂ ಮುನ್ನಡೆಯುತ್ತಿತ್ತು. ತ್ರಿವಕ್ರೆಯ ಮೈಯ ಅಂಕುಡೊಂಕುಗಳನ್ನು ಸರಿಪಡಿಸಿದ ಪವಾಡ ಪುರುಷ ಎಂದು ಮಥುರೆಯಲ್ಲಿ ಕತೆ ಹಬ್ಬಿತು. ಕತೆಯಲ್ಲಿ ಅಂಕುಡೊಂಕುಗಳು ಚಂದವೇ ಅಲ್ಲವೇ? ರಾಮಕೃಷ್ಣರ ಹಿಂದೆ ಮಥುರೆಯ ಜನ ಗುಂಪುಗೂಡಿತು. ಪ್ರಜೆಗಳು ತನ್ನ ಶತ್ರುವನ್ನು ಮೆಚ್ಚಲು ತೊಡಗಿದರೆ ದೊರೆಯ ಶಕ್ತಿ ಅರ್ಧ ಕುಸಿದಂತೆ ತಂತ್ರಗಾರಿಕೆಯ ಪ್ರವೃತ್ತಿ ಹೆಚ್ಚಾಗಿ ತಲೆ ಎತ್ತುತ್ತದೆ. ಆನೆಗೆ ಮದ್ದಿಕ್ಕಿ ಮತ್ತೇರಿಸಿ ಅದು ರಾಮಕೃಷ್ಣರ ಮೇಲೆ ಏರಿ ಬರುವಂತೆ ಮಾಡಿದನಂತೆ ಕಂಸ ತನ್ನ ಅರಮನೆಯ ಬಾಗಿಲಲ್ಲಿ. ಅದರ ಮತ್ತಿನಿಂದಲೇ ಅದು ಹೆಜ್ಜೆ ತಪ್ಪುವಂತೆ ಮಾಡಿ ರಾಮಕೃಷ್ಣ ಆನೆಯನ್ನು ಕೆಡೆದು ಬೀಳಿಸಿದರು. ಗುರುತಿಗೆಂದು ಅದರ ಉದ್ದನೆಯ ದಂತವನ್ನೇ ಕಿತ್ತರು. ತಮ್ಮ ಹೆಗಲ ಮೇಲೆ ಆಯುಧದಂತೆ ದಂತವನ್ನು ಹೊತ್ತು ನಡೆದರು. ಕೊಳಲನ್ನು ನುಡಿಸಿದ ಕೈಯಲ್ಲಿ ದಂತವನ್ನು ಕಿತ್ತಿದ್ದನ್ನು ನೋಡಿರಯ್ಯಾ ಎಂದು ಜನ ಉಗ್ಗಡಿಸುತ್ತಿತ್ತು. ನಿನ್ನ ಹಲ್ಲು ಮುರಿಯುವನೆಂದು ಕಂಸನಿಗೆ ಇದು ಸಂದೇಶ ಎಂದುಕೊಂಡರು ಕೆಲವರು. ಪಟ್ಟದಾನೆಯ ದಂತ ಕಿತ್ತು ಎತ್ತಿ ನಡೆಯುವ ಕೃಷ್ಣನ ಪರವಾಗಿ ಜನರ ಜಯಘೋಷ ಕೇಳುತ್ತಿದ್ದಂತೆ ಕಂಸನ ಮನೋಬಲ ಕುಸಿಯುತ್ತಿತ್ತು. ಚಾಣೂರ ಮುಷ್ಟಿಕರೆಂಬ ಕಂಸನ ಮಲ್ಲರು ರಾಮಕೃಷ್ಣರಿಗೆ ಎದುರಾದರು. ಆನೆ ಕೆಡೆದು ಬಿದ್ದುದರಿಂದಲೇ ಅವರು ಅಧೀರರಾಗಿದ್ದರು. ಕಂಸ ಅವರನ್ನು ಹುರಿದುಂಬಿಸುತ್ತಿದ್ದ. ಮೈಯಲ್ಲಿ ಇನಿತು ಕೊಬ್ಬಿಲ್ಲದೆ ಸೆಳೆ ಮಿಂಚಿನಂತೆ ಇದ್ದ ಕೃಷ್ಣ ಎಳೆ ಹಾವಿನಂತೆ ಎಲ್ಲೆಲ್ಲೂ ನುಸುಳಿ ಹೊರಬರುತ್ತಿದ್ದ. ಕೃಷ್ಣನನ್ನು ಹಿಡಿಯಲಾಗದೆ ಮಲ್ಲರು ದಣಿದರು. ಉರಿಗಟ್ಟಿದ ಸ್ನಾಯುಗಳ ಉಕ್ಕಿನ ಒನಕೆಯಂತಿದ್ದ ಬಲರಾಮ ಇವನ ಹೊಡೆತಕ್ಕೆ ಮಲ್ಲರು ದಣಿದರು. ಇವರು ದಣಿದಂತೆ ಜನರ ಹುಮ್ಮಸ್ಸು ಹೆಚ್ಚುತ್ತಿತ್ತು. ಮಲ್ಲರನ್ನು ಕೆಡಹಿ ಕೃಷ್ಣ ಯಾವ ಹಬ್ಬದ ನೆವದಲ್ಲಿ ತಮ್ಮನ್ನು ಮಧುರೆಗೆ ಕರೆದರು. ಆ ಭಾರಿಯ ಬಿಲ್ಲಿಗೆ ಕೈ ಹಾಕಿದ, ಎತ್ತಿ ಸೆಳೆದು ಅದನ್ನು ಬಾಗಿಸಿದ. ಬಿಲ್ಲು ಮುರಿಯಿತು. ಜನರ ಕೇಕೆ ಮುಗಿಲು ಮುಟ್ಟಿತು. ಕಂಸನಿಗೆ ಈಗ ಮರುಳು ಹಿಡಿಯಿತು. ಈ ದುಷ್ಟರನ್ನು ಇಲ್ಲಿಂದ ಹೊರಗಟ್ಟಿ ಎಂದು ಅರಚಿದ. ಗೋಬಳರನ್ನು ಸುಲಿಯಿರಿ, ನಂದನನ್ನು ಹೆಡೆಮುರಿ ಕಟ್ಟಿರಿ, ವಸುದೇವನನ್ನು ಕೊಲ್ಲಿರಿ, ತನ್ನ ತಂದೆ ಉಗ್ರಸೇನನನ್ನು ಹಿಂಸಿಸಿ ಎಂದು ಬೊಬ್ಬಿರಿದ. ಕೇಳುತ್ತಿದ್ದ ಅಕ್ರೂರನಿಗೆ ಅನ್ನಿಸಿತು, ಇದು ಕಂಸನ ಕೊನೆಯ ಮಾತು. ತಾನೇ ಬರಮಾಡಿಕೊಂಡ ರಾಮಕೃಷ್ಣರನ್ನು ತಾನೇ ಹೊರಗಟ್ಟಿ ಅನ್ನುತ್ತಿದ್ದಾನೆ. ದೊರೆಗೆ ಹುಚ್ಚು ಹಿಡಿದಿದೆ. ಅಶರೀರವಾಣಿಯ ಅರ್ಥ ಕಂಸನ ಮನದಲ್ಲಿ ಕುಂತಿದೆ. ಅದನ್ನು ಅಲ್ಲಿಂದ ಹೊರಗಟ್ಟುವುದು ಅಸಾಧ್ಯ. ಅಕ್ರೂರ ಕೃಷ್ಣನತ್ತ ನೋಡಿದ. ತಮ್ಮನ್ನು ಹೊರಗಟ್ಟಿ ಎಂದು ಕಂಸ ಕಿರುಚಿದಾಗ ರಾಮಕೃಷ್ಣರು ಸುಮ್ಮನೆ ಬೆವರರಿಸಿಕೊಳ್ಳುತ್ತಿದ್ದರು. ಯಾವಾಗ ನಂದನನ್ನು ವಸುದೇವನನ್ನು ಉಗ್ರಸೇನನನ್ನು ಹಿಂಸಿಸಿ ಎಂದು ಬೊಬ್ಬಿರಿದ, ಆಗ ಕಂಸನನ್ನು ವಿಚಾರಿಸಿಕೊಳ್ಳುವುದಕ್ಕೆ ನೇರವಾದ ಅವಕಾಶವಾಯಿತು. ರಾಮಕೃಷ್ಣರು ವೀರ ಹೆಜ್ಜೆಗಳಲ್ಲಿ ಕಂಸನತ್ತ ನಡೆದರು. ಕಂಸ ಅಧೀರನಾದ. ತನ್ನ ಮುಂದೆ ಮೃತ್ಯುವೇ ಬಂದು ನಿಂತಂತೆ ಅನ್ನಿಸಿತು. ಆತನಿಗೆ ಪೂತನ ನೆನಪಾದರು. ತಾನು ಕೃಷ್ಣನ ಬಳಿಗೆ ಮೊದಲು ಕಳುಹಿಸಿದ ತನ್ನ ಬಳಗದ ವಿಷಕನ್ಯೆ. ಕೈಗೂಸಾಗಿದ್ದ ಕೃಷ್ಣ ಅವಳ ಎದೆ ಹಾಲು ಹೀರುತ್ತಲೇ ಅವಳನ್ನು ಕೊಂದಿದ್ದ. ಅದನ್ನು ಪೂತನಾ ಮೋಕ್ಷ ಎಂದು ಜನ ಕರೆದಿದ್ದರು. ಅದು ಕಂಸನ ಕಿವಿಗೂ ಬಿದ್ದಿತ್ತು. ಅಂದರೆ ಕಿರಿಯರ ಕೈಯಲ್ಲಿ ಸತ್ತರೆ ಹಿರಿಯರಿಗೆ ಮೋಕ್ಷವೆಂದರ್ಥವೇ? ಜನ ಹಾಗೆ ನಂಬಿರುವಂತಿದೆ. ಈ ಜನರೆಲ್ಲ ಹೀಗೆ, ಇವರೆಲ್ಲ ಕಿರಿಯರ ಪರ. ಇರಲಿ, ಹಾಗಾದರೆ ಆ ಶರೀರವಾಣಿಯ ಅರ್ಥವು ಈತ ತನಗೆ ಮೋಕ್ಷವನ್ನು ಇಯುವನೆಂದೇ? ಓಹ್, ಈ ಭ್ರಾಂತಿಗಳನ್ನೆಲ್ಲ ನಂಬಿ ಹೋರಾಟವನ್ನು ಬಿಟ್ಟು ಕೊಡುವುದು ಆತ್ಮಘಾತಕ. ಕಂಸ ಹುಂಕರಿಸಿದ. ಆದರೆ ಅಷ್ಟರಲ್ಲೇ ಕೃಷ್ಣ ಸಿಂಹಾಸನದಿಂದ ಅವನನ್ನು ಕೆಳಗೆ ಸೆಳೆದಾಗಿತ್ತು. ಕೆಡವಲ್ಪಟ್ಟ ಕಂಸನ ಹುಂಕಾರ ಆರ್ತನಾದದಂತೆ ಕೇಳಿಸಿತು. ಕೃಷ್ಣನನ್ನು ಕರೆತರಲು ಅಕ್ರೂರನನ್ನು ಕಳಿಸಿದಲ್ಲಿಂದ ಕಂಸ ನಿರಂತರ ಭಯದಲ್ಲಿದ್ದ.
ಮತ್ತೆ ಮೇಲೆ ಏಳಲಿಲ್ಲ. ಅಶರೀರವಾಣಿ ಕೇಳಿದಲ್ಲಿಂದ ಮಥುರೆಯ ಜನ ಇಂಥದ್ದೊಂದು ನಿರೀಕ್ಷೆಯಲ್ಲಿದ್ದರು. ಕಂಸನಿಗೆ ಕೃಷ್ಣನ ಭಯವೆಂದರೆ ಕಂಸನ ಪ್ರಜೆಗಳು ಕೃಷ್ಣನು ತಮ್ಮನ್ನು ಕಂಸನ ಭಯದಿಂದ ಪಾರು ಮಾಡುವವನೆಂದೇ ನಿರೀಕ್ಷೆ ಆಶೆ. ಅಶರೀರವಾಣಿಗೆ ಆಳುವವರು ಒಂದು ಅರ್ಥ ಹಚ್ಚುವರು, ಆಳಿಸಿಕೊಳ್ಳುವವರು ಬೇರೆಯೇ ಅರ್ಥ ಹಚ್ಚುವರು. ಯಾರು ಹೇಳಿದರೆಂದು ತಿಳಿಯದೇ ಇದ್ದಾಗ ಕೇಳಿದ ಮಾತಿಗೆ ಎರಡು ಪಂಗಡಗಳಲ್ಲೂ ಸಲ್ಲುವ ಅರ್ಥ ಇರುತ್ತದೆ. ಮಾತಿನ ಅರ್ಥ ವಿಕಾಸಕ್ಕೆ ಆ ಮಾತನ್ನು ಆಡಿದ ವ್ಯಕ್ತಿಯ ವ್ಯಕ್ತಿತ್ವವೇ ಅಡ್ಡಿಯಾಗುವ ವಿಚಿತ್ರ. ಅರ್ಥದ ವಿಕಾಸಕ್ಕೆ ಅರ್ಥವೇ ಅಡ್ಡಿಯಾಗುವ ವಿಚಿತ್ರ. ಕಂಡ ದೃಶ್ಯದಲ್ಲಿ ಕಣ್ಣು ಸೆರೆಯಾಗಿ ಅದೇ ನಿಜವೆಂದು ನಂಬುವಂತೆ ಕೇಳಿದ ಮಾತಿನ ವಾಚ್ಯವಾದ ಅರ್ಥದಲ್ಲಿ ಕಂಸನ ಮನೆ ಸೆರೆಯಾಗಿ ಹೋಯಿತು, ಅದಕ್ಕೆ ಬಲಿಯಾಗಿ ಹೋಯಿತು. ಭಾಷೆಯಲ್ಲಿ ವಾಚ್ಯವೆಂಬುದು ಪ್ರಾಣಘಾತುಕ, ಕಾಣಿಕೆಯಲ್ಲಿ ದೃಶ್ಯವೆಂಬ ತೋರಿಕೆ ಪ್ರಾಣಘಾತುಕ. ಆ ಘ್ರಾಣದಲ್ಲಿ ಎಲ್ಲರಿಗೂ ಮೆಚ್ಚಾಗುವ ಅವರವರ ಮೈಯ ಗಂಧವೇ ಪ್ರಾಣಘಾತುಕ. ಅರಿವಿನಲ್ಲಿ ತಾನೆಂಬುದೇ ತಾನೆಂಬ ತಾನುಳಿಯಬೇಕೆಂಬುದೇ ಪ್ರಾಣಘಾತುಕ. ವಾಚ್ಯ ಬಿಟ್ಟು ಕೇಳಿದರೆ ಎಲ್ಲ ಮಾತುಗಳು ನಿಜಾರ್ಥದಲ್ಲಿ ಅಶರೀರವಾಣಿಯಾಗಬಹುದು. ಈ ಮಾತು ಅನುಭವಗಳಿಂದ ಕೃಷ್ಣನಲ್ಲಿ ನುಡಿಗಟ್ಟು ರೂಪುಗೊಳ್ಳುತ್ತಿತ್ತು. ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ, ತನ್ನ ಬಂಧು ತಾನೇ ತನ್ನ ಶತ್ರು. ಹೀಗೆ ಕಂಸ ಸಂದು ಹೋದ, ಮಥುರೆಗೆ ವಿಮೋಚನೆಯಾಯಿತು. ಇನ್ನೇನು ಎಂದು ಜನ ರಾಮಕೃಷ್ಣರ ಹಿಂದೆ ನಡೆದರು. ಹುಡುಗರಿಬ್ಬರು ನೇರ ಸೆರೆಮನೆಯತ್ತ ನಡೆದರು. ಅಲ್ಲಿದ್ದರು ದೇವಕಿ ವಸುದೇವ ಎಂಬ ಸಂಸಾರಿಗಳು. ಆರು ಮಕ್ಕಳನ್ನು ಹೆತ್ತು ಅವುಗಳನ್ನು ಕಂಸನಿಗೆ ತೆತ್ತು. ಸಾವಿನ ಉಡಿಗೆ ಹಾಕುವುದಕ್ಕಾಗಿಯೇ ತಾವು ಮಕ್ಕಳನ್ನು ಹೆರುವುದು ಎಂದು ಚಿರಪುತ್ರ ಶೋಕ ಪೀಡಿತರಾದ ದಂಪತಿಗಳು ಇಷ್ಟು ದುಃಖದ ಕಡಲಿನ ನಡುವೆ ಎಂಟನೆಯ ಮಗುವಿಗೆ ಕಾದವರು. ಅಶರೀರವಾಣಿಯವರಿಗೆ ಭರವಸೆ. ಸಂಸಾರ ಬಂಧನ ಎನ್ನುವುದು ಒಂದು ರೂಪಕ. ಕೃಷ್ಣನ ತಾಯ್ತಂದೆಯರಿಗೆ ಅದು ರೂಪಕವಾಗಿರಲಿಲ್ಲ, ವಾಸ್ತವದ ಅನುಭವವಾಗಿತ್ತು. ಈ ಅನುಭವದ ಒಡಲಿನಿಂದಲೇ ದೇವರು ಮೂಡಿ ಬರಬೇಕು. ಬರುವುದಾದರೆ ದುಃಖದ ನಡುವೆ ದೇವರು ಭರವಸೆ ಎನ್ನುವುದು ವಾಸ್ತವವಾಗಿರಬೇಕು. ಎಷ್ಟು ಮಕ್ಕಳು ಸತ್ತು ದೇವರು ಮಗುವಾಗಿ ಬರುವುದು, ಇದು ಏನು ಲೀಲೆ? ಏಳು ಮಕ್ಕಳು ಸತ್ತು ಎಂಟನೆಯದು ಭರವಸೆ, ಇದೇನು ಅಂಕೆಗಳ ವಿಕಟ ವಿನೋದ? ದುಃಖವನ್ನು ಅನುಭವಿಸುವ ಶಕ್ತಿ ಎಷ್ಟಿದೆ ಎಂದು ತಾಯಿ ತಂದೆಯರಲ್ಲಿ ದೇವರು ಪರೀಕ್ಷಿಸುತ್ತಾನೇನು? ಸಾವು ಬದುಕುಗಳ ಎಂಥ ಸಾಂಗತ್ಯ ಈ ಜೀವನ! ಈ ಅರ್ಥದಲ್ಲಿ ಬದುಕಿಡೀ ದೀರ್ಘ ವಿಲಕ್ಷಣ ಪ್ರಸವ ವೇದನೆ ಎಂದು ದೇವಕಿಗೆ ಅನ್ನಿಸುತ್ತಿತ್ತು. ಸೆರೆಮನೆಯ ಬಾಗಿಲು ಕಿರಿಗುಟ್ಟುತ್ತ ತೆರೆಯಿತು. ತಂದೆ ತಾಯಿ ನೋಡಿದರು. ಗಾಳಿಯಲ್ಲಿ ನವಿಲಗರಿ ಒಲೆದು ನೀಳ ತೋಳು ಚಾಚಿದವು. ಇಷ್ಟು ಕಾಲದಿಂದ ಅಮ್ಮ ಎಂಬ ಕರೆ ದೇವಕಿಗೆ ಮೊದಲ ಬಾರಿಗೆ ಕೇಳಿದಳು. ರಾಮನಿಂದ ಕೃಷ್ಣನಿಂದ ಒಂದರೊಳಗೊಂದು ಬೆರೆತಂತೆ ಆರು ಮಕ್ಕಳು ಈ ಒಂದು ಕರೆಯಲ್ಲಿ ಸೇರಿ ತಾವು ಕರೆದಂತೆ ಕೇಳಿಸಿತು ದೇವಕಿಗೆ. ದೇವಕಿ ವಸುದೇವ ರಾಮಕೃಷ್ಣರನ್ನು ತಬ್ಬಿ ಮಕ್ಕಳಂತೆ ಅತ್ತರು. ಎದೆ ಕರಗಿತು. ಈ ಮಗುವಿಗೆ ಹಾಲೂಡಲಿಲ್ಲ, ಮಡಿಲಲ್ಲಿ ಮಲಗಿಸಲಿಲ್ಲ, ತನ್ನದೆಯ ಬೆಚ್ಚನೆಯ ಹಂಚಲಿಲ್ಲ, ಎಣ್ಣೆ ನೀರು ಮೀಸಲಿಲ್ಲ, ಹೂವೆ ಹಿಟ್ಟಿನ ಮಣ್ಣಿ ಉಣಿಸಲಿಲ್ಲ. ಮಗುವನ್ನು ಶುಶ್ರೂಷೆ ಮಾಡದ ತಾಯಿ ನಾನು. ತಾಯಿಯ ಅಂತರಂಗವನ್ನು ಓದಿದನೆಂಬಂತೆ ಕೃಷ್ಣ ಹೇಳಿದ. ಅಮ್ಮ, ನಿಮ್ಮ ಶುಶ್ರೂಷೆ ಮಾಡಲಾಗಲಿಲ್ಲ ನನಗೆ, ಸುಮ್ಮನೆ ತಂಟೆಯಲ್ಲಿ ಕಾಲ ಕಳೆದಂತಾಯಿತು, ಕ್ಷಮಿಸಿ. ಆದರೆ ತಂಟೆ ಮಾಡುತ್ತಲೇ ಎಂಬಂತೆ ಕಂಸನ ಭಯದಿಂದ ಮಧುರೆಯನ್ನು ಬಿಡಿಸಿದ ಹಾಗಾಯಿತು. ಇನ್ನು ನೀನು, ಕಂಸ ಕಂಡುಬಿಟ್ಟಾನು, ಅಪಾಯ ಬೇಗ ಮರೆಯಾಗು ಎಂದು ನನಗೆ ಹೇಳುವಂತಿಲ್ಲ ಎಂದು ಮನೋಹರವಾಗಿ ನಕ್ಕನಂತೆ. ದೇವಕಿ ತಮ್ಮ ಮನದಾಳದಿಂದ ತನ್ನ ಮಾತುಗಳನ್ನು ಈ ಹುಡುಗ ಹೆಕ್ಕಿಕೊಳ್ಳುವನೇನೋ ಎಂದು ಅಚ್ಚರಿ ಪಡುತ್ತಾ, ನಿನ್ನಲ್ಲಿ ನನ್ನನ್ನು ಮರೆಮಾಡಿಕೋ ಎನ್ನ ದೇವರೇ ಎಂದಳಂತೆ. ಸೆರೆಯ ಹೊರಗೆ ಸಂದಣಿ ಸೇರುತ್ತಿತ್ತು. ತಳುವದೇ ರಾಮಕೃಷ್ಣ ಉಗ್ರಸೇನಲ್ಲಿಗೆ ನಡೆದರು. ಸೆರೆಯಲ್ಲಿದ್ದ ಕಂಸನ ವೃದ್ಧ ತಂದೆ ಶತ್ರುಗಳ ಬಗೆಗೆ ನಿರಂತರ ಚಿಂತಿಸುತ್ತಾ, ರಾಜಕಾರಣವೆಂಬುದು ಬಂಧುಗಳನ್ನೇ ಶತ್ರುಗಳೆಂದು ಬಗೆ ವಲ್ಲಿಗೆ ತಲುಪಿತು ಎಂದುಕೊಂಡು ಕೊರಗುತ್ತಿದ್ದವನೆದುರು ಇದ್ದಕ್ಕಿದ್ದಂತೆ ಇಬ್ಬರು ಹುಡುಗರು ನಿಂತಿದ್ದರು. ದೇವಕಿಯ ಮಗ, ರೋಹಿಣಿಯ ಮಗ. ಈ ಮೊಮ್ಮಕ್ಕಳು ಅಜ್ಜನ ಕಾಲು ಮುಟ್ಟಿದರು. ಇದುವರೆಗೆ ನೋಡದ ಮೋಹಕನಗೆಯ ಮೊಮ್ಮಕ್ಕಳು, ಜೊತೆಗೆ ವಸುದೇವ ದೇವಕಿ. ಹೊರಗೆ ಜನರ ನೆರೆ. ಯಾರೋ ಮೊದಲೇ ಏರ್ಪಾಟು ಮಾಡಿದ್ದರೆಂಬಂತೆ ಆಳುಗಳು ಉಗ್ರಸೇನನನ್ನು ಕರೆದೊಯ್ದು ಸುಖ ಸ್ನಾನ ಮಾಡಿಸಿದರು. ರಾಜ ಪೋಷಾಕು ತೊಡಿಸಿದರು. ಗೌರವದಿಂದ ಪಾದಾವಧಾನ ಹೇಳುತ್ತಾ ಸಿಂಹಾಸನದ ಬಳಿಗೆ ಕರೆ ತಂದರು. ಅಲಂಕೃತ ಗದ್ದುಗೆಯಲ್ಲಿ ರಾಮಕೃಷ್ಣ ಕಂಸನ ಈ ತಂದೆಯನ್ನು ಕುಳ್ಳಿರಿಸಿದರು. ಮಕುಟ ತೊಡಿಸಿದರು. ಜನ ಮೂಕವಾಗಿತ್ತು. ಕೃಷ್ಣ ಎರಡೇ ಎರಡು ಮಾತು ಹೇಳಿದ. ಮಥುರೆಯ ದೊರೆ ಉಗ್ರಸೇನಾ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುವರು. ದೊರೆ ಪ್ರಜೆಗಳ ಅಕ್ಕರೆಯ ಬಂದಿಯಲ್ಲವೇ ಎಂಬ ಎರಡು ಮಾತು.
ಜನ ಮರುಳಾಗಿ ಹೋದರು. ಇದ್ದಕ್ಕಿದ್ದಂತೆ ಕೃಷ್ಣ ತನ್ನ ಉತ್ತರೇಯವನ್ನು ಸೊಂಟಕ್ಕೆ ಸುತ್ತಿ ನಡುಬಾಗಿ ದೊರೆಗೆ ವಂದಿಸಿ, ನಾವು ರಾಜಸೇವಕರು, ನಮ್ಮ ಕೆಲಸವನ್ನು ಬೆಸೆಸಬೇಕು ದೊರೆಯೇ ಎಂದ. ಪ್ರಜಾಹ ಆಜ್ಞಾಪ್ತು ಅರ್ಹಸಿ. ಉಗ್ರಸೇನನಿಗೆ ಯಾವುದೋ ಅಶರೀರವಾಣಿಯನ್ನು ಕೇಳುತ್ತಿರುವಂತೆ ಅನ್ನಿಸಿತು. ಮಥುರೆಯ ಆಳ್ವಿಕೆಯ ಸ್ವರೂಪವೇ ಬದಲಾಯಿತು, ಚಟುವಟಿಕೆ ಬದಲಾದವು. ಯಾದವರಲ್ಲಿ ಅನೇಕ ಬುಡಕಟ್ಟುಗಳು, ಉಪಬುಡಕಟ್ಟುಗಳು, ವೃಷ್ಣಿಗಳು, ಶೌರಿಗಳು, ಸಾತ್ವತರು, ಎಲ್ಲರಿಗೂ ಕೃಷ್ಣ ತಮ್ಮವನೆಂಬ ಭಾವ. ಗೋಪ ಕುಲದ ಮಹತ್ವದ ಮಥುರೆಯಲ್ಲಿ ಹೆಚ್ಚಿತೆನ್ನಬಹುದು. ಕಂಸನ ಮರಣದ ಅನಂತರ ತನ್ನ ಬದುಕಿನ ಗತಿ ಸಹಜವಾಗಿಯೇ ಬದಲಾಗುತ್ತೆ ಎಂದು ಕೃಷ್ಣ ಊಹಿಸಬಲ್ಲವನಿದ್ದ. ಕಂಸನನ್ನು ಕೊಂದದ್ದು ಒಂದು ಆರಂಭ ಮಾತ್ರ. ಕಂಸನಿಗೆ ಬೆಂಬಲ ಕೊಡುವ ಅನೇಕರಿದ್ದರು. ಕಂಸ ಕೇಳಿದ ಅಶರೀರವಾಣಿಯನ್ನು ತಮಗೂ ಅನ್ವಯಿಸಿಕೊಳ್ಳಬಲ್ಲವರು. ಮಹಾಪ್ರಬಲನಾದ ಜರಾಸಂದನಿದ್ದ. ಕಂಸನಿಗೆ ಹೆಣ್ಣು ಕೊಟ್ಟ ಮಾವ, ಮಗದ ಸಾಮ್ರಾಜ್ಯದ ದೊರೆ. ಕಂಸನನ್ನು ಕೊಂದದ್ದು ಜರಾಸಂದನಿಗೆ ಎದೆಗೆ ಒದ್ದಂತಿ. ಗೊಲ್ಲ ಪಾಳೆಯ ಪಟ್ಟಿಗೆ ರಾಜ್ಯ ಕಟ್ಟುವ ದುರಾಸೆ, ಕ್ಷತ್ರಿಯರೊಡನೆ ತೊಡೆ ತಟ್ಟುವಷ್ಟು ಇವರು ಬೆಳೆದರೆ ಎಂದು ಕೃಷ್ಣನ ಚಟುವಟಿಕೆಗಳ ಬಗ್ಗೆ ಜರಾಸಂದ ವ್ಯಾಖ್ಯಾನಿಸುತ್ತಾನೆ ಎಂದು ಕೃಷ್ಣ ಬಲ್ಲವನೇ ಇದ್ದ. ಹಸುಗಳನ್ನು ಮೇಯಿಸದ್ದಾಯಿತು, ಇನ್ನು ರಥ ಕುದುರೆಗಳ ಸಹವಾಸ ಎಂದುಕೊಂಡ ಕೃಷ್ಣ. ಹಸುಗಳನ್ನು ಪ್ರೀತಿಸಿದವನಿಗೆ ಕುದುರೆಗಳ ಪ್ರೀತಿಯನ್ನು ಪಡೆಯುವುದು ಒಂದು ಗೊರಸಿನಷ್ಟು, ಒಂದು ಕುರಪುಟದಷ್ಟು ಮುಂದೆ ಅಷ್ಟೇ. ಇವೆಲ್ಲ ಸಹಜವಾಗಿ ನಡೆದು ಬಿಡುತ್ತೆ. ಆದರೆ ಕೃಷ್ಣನ ಮನಸ್ಸು ಇನ್ನೊಂದು ರೀತಿಯಲ್ಲಿ ಚಿಂತಿಸುತ್ತಿತ್ತು. ತನ್ನ ಬಾಳಿನಲ್ಲಿ ಹೆಣ್ಣು ಮಕ್ಕಳ ಪಾತ್ರ ವಿಶೇಷವಾದದ್ದು. ಹೆಣ್ಣು ಮಕ್ಕಳೆಂದರೆ ಭಾವ ಸಮೃದ್ಧಿ, ಸಂಸ್ಕೃತಿಯ ಕೆನೆಪದರ. ಆದುದರಿಂದ ಹೆಣ್ಣು ಮಕ್ಕಳಿಗಾಗಿಯೇ ಸಾಂಸ್ಕೃತಿಕ ರಾಜಧಾನಿಯೊಂದು ನಿರ್ಮಾಣವಾಗಬೇಕಾಗಿದೆ. ಯುದ್ಧ ರಾಜಕೀಯ ಚಟುವಟಿಕೆಗಳಿಂದ ನಿಬಿಡವಾದ ಹಸ್ತಿನಿ, ಮಥುರೆಯಂತ ರಾಜಧಾನಿಗಳಿಂದ ಬೇರೆಯಾದ, ದೂರವಾದ, ಆದರೂ ರಾಜಧಾನಿಯೇ ಆದ, ರಾಜಧಾನಿಯಲ್ಲದ ರಾಜಧಾನಿಯೊಂದು ರೂಪುಗೊಳ್ಳಬೇಕಿದೆ. ಕೃಷ್ಣನ ಮನದಲ್ಲಿ ವೃಂದಾವನ ಆಳವಾಗಿ ನೆಲೆಸಿತ್ತು. ಅವನಿಗೆ ಗೋಪಿಕೆಯರ ನೆನಪಾಯಿತು. ತನ್ನ ಪ್ರಿಯಸಖ ಉದ್ಧವನನ್ನು ಕೃಷ್ಣ ಬಳಿಗೆ ಕರೆದ. ಉದ್ಧವ ಮಥುರೆಯಲ್ಲಿ ಕೃಷ್ಣನಿಗೆ ದೊರೆತ ಒಡನಾಡಿ, ಕೃಷ್ಣ ವಂಶದ ಮೇಧಾವಿ, ಮಾತಿನ ಸಂದೇಶವನ್ನು ಯಥಾರ್ಥವಾಗಿ ಗ್ರಹಿಸಬಲ್ಲವ, ಎಲ್ಲೂ ಏನೂ ಕೊರೆಯಾಗದಂತೆ ಅದನ್ನು ಬಿತ್ತರಿಸಬಲ್ಲವ, ಇವನು ಬೃಹಸ್ಪತಿಯ ಶಿಷ್ಯ ಎನ್ನುತ್ತಿದ್ದರು ಜನ. ಇಂಥ ಉದ್ಧವ ಕೃಷ್ಣನಿಗೆ ಮರುಳಾಗಿ ಬಿಟ್ಟಿದ್ದ. ಕೃಷ್ಣನ ಜೀವಂತಿಕೆಗೆ, ಜೀವಂತಿಕೆಯ ಮೂಲವಾದ ನಿಸ್ಪೃಹ ಪ್ರೀತಿಗೆ, ತತ್ಕ್ಷಣದ ಸ್ಪಂದನದ ಶಕ್ತಿಗೆ, ಅಪೂರ್ವ ಏಕಾಗ್ರತೆಗೆ ಎಲ್ಲರನ್ನು ಅವರು ಹೇಗಿದ್ದಾರೋ ಹಾಗೆ ಅರಿಯಬಲ್ಲ ಕನ್ನಡಿಯಂತ ಕೃಷ್ಣನ ವ್ಯಕ್ತಿತ್ವಕ್ಕೆ ಉದ್ಧವ ಮಾರು ಹೋಗಿದ್ದ. ಬದುಕಿದರೆ ಇವನ ಜೊತೆ ಬದುಕಬೇಕು ಎಂದು ಗುರಿಯನ್ನು ನಿರ್ಧರಿಸಿಬಿಟ್ಟಿದ್ದ. ಕೃಷ್ಣನ ಮೊದಲ ಸಂದೇಶ ಅದು ಗೋಪಿಕೆಯರನ್ನು ಕುರಿತು. ಅದನ್ನು ಉದ್ಧವನೇ ಒಯ್ಯಬೇಕಿತ್ತು. ಮತ್ತು ಕೃಷ್ಣ ತನ್ನ ಅಂತಿಮ ಸಂದೇಶವನ್ನು ಉದ್ಧವನನ್ನು ಕುರಿತು ಹೇಳಿದುದಾಗಿತ್ತು. ಹೀಗೆ ತನ್ನ ನಿರ್ಧಾರದಂತೆ ಉದ್ಧವ ಬದುಕಿದ್ದ. ಕೃಷ್ಣನಿಗೆ ಗೋಪಿಕೆಯರ ವೃಂದಾವನದ ನೆನಪು ಒತ್ತುತ್ತಿತ್ತು. ಮಥುರೆಯ ಕುಬ್ಜೆ ಆ ನೆನಪನ್ನು ಮತ್ತೆ ಉರಿಸಿದ್ದಳು. ಕೃಷ್ಣ ಗೋಪಿಕೆಯರಿಗೆ ಕೊಡಬೇಕಾದ ಸಂದೇಶವಿತ್ತು. ಅದನ್ನು ವೃಂದಾವನಕ್ಕೆ ಒಯ್ಯಲು ಉದ್ಧವ ಬಂದಿದ್ದ. ಕೃಷ್ಣ ಹೇಳಿದ. ಅದು ಅವನ ಆಂತರಿಕ ಅವಸ್ಥೆಯನ್ನು ಅವನೇ ಬಣ್ಣಿಸಿದಂತೆ ಇತ್ತು. ನಾನು ನಿಮಗಿಂತ ಎಲ್ಲೋ ದೂರದಲ್ಲಿ ಇರುವೆನು ಎನ್ನುವಿರಿ, ನನ್ನ ವಿರಹದಿಂದ ಬಳಲುವಿರಿ. ದೂರವೋ ಹತ್ತಿರವೋ ಅದು ಬೇರೆ ಮಾತು. ವಿರಹದ ಉತ್ಕಟತೆ ಎಂಥ ದೂರವನ್ನು ಲೆಕ್ಕಿಸುವುದಿಲ್ಲ ಎನ್ನುವುದು ತಿಳಿಯಿತು. ವಿರಹದಿಂದಲೇ ನೆನಪು. ನೀವು ನಿಮ್ಮಲ್ಲಿ ಸವಿಯುತ್ತಿರುವ ನನ್ನ ನೆನಪು ನನಗೆ ನನಗಿಂತಲೂ ಪ್ರಿಯವೆಂದು ನಿಮಗೆ ಹೇಗೆ ತಿಳಿಸಲಿ? ಅಪಾರ್ಥಕ್ಕೆ ಎಡೆಯಾಗದಂತೆ. ನಿಜಕ್ಕಾದರೆ ನನಗೆ ವಿಯೋಗದ ಅನುಭವವೇ ಇಲ್ಲ. ಎಲ್ಲೆಡೆ ಇರುವುದು ಮಣ್ಣು, ನೀರು, ಗಾಳಿ, ಆಕಾಶಗಳೆಂಬ ಪಂಚಭೂತಗಳು, ಮನಸ್ಸು ಮತ್ತು ಪ್ರಾಣ ಚೈತನ್ಯ, ಎಲ್ಲ ದೇಹಗಳಲ್ಲೂ, ಎಲ್ಲ ಮನಸ್ಸುಗಳಲ್ಲೂ. ಈ ಗುಟ್ಟು, ಇದರಲ್ಲಿ ಗುಟ್ಟೇನಿಲ್ಲ, ಎಲ್ಲವೂ ಸ್ಫುಟ. ಆದರೂ ಗುಟ್ಟು ಎನ್ನುವೆವು. ಇದೇ ಒಂದು ಗುಟ್ಟು. ತಿಳಿದವರಿಗೆ ಯಾವುದರಿಂದಲೂ ವಿಯೋಗವಿಲ್ಲ. ಎಲ್ಲೆಡೆ ತಾದಾತ್ಮ್ಯದ ಅನುಭವ. ಆದರೆ ಈ ತಾದಾತ್ಮ್ಯವನ್ನು ಅನುಭವಿಸುವುದಕ್ಕೆ ವಿಯೋಗದ ತಂತ್ರವನ್ನು ನಿಸರ್ಗ ರೂಪಿಸುತ್ತಿದೆಯೋ ಏನೋ. ಮಣ್ಣಿನಲ್ಲಿ ಹೆಜ್ಜೆ ಎತ್ತಿ ಇಡಬೇಕಾದರೆ ಆಕಾಶದಲ್ಲೂ ಹೆಜ್ಜೆ ಎತ್ತಬೇಕಾಗುವುದಂತೆ. ನೆನೆಪೆಂಬ ಮಾಯಾ ದೀಪವನ್ನು ಮನುಷ್ಯ ಜೀವಿಗಳಲ್ಲಿ ಮನಸ್ಸಿನಲ್ಲಿ ಹಚ್ಚಿ ಇಟ್ಟಿದೆ ನೋಡಿ. ನಿಸರ್ಗ ಆ ದೀಪ ಉರಿಯುವುದು ವಿರಹದಿಂದ, ವಿಯೋಗ ಭಾವದಿಂದ, ತಾದಾತ್ಮ್ಯವು ಭಂಗಗೊಂಡಿದೆ ಎಂಬ ವಿಚಿತ್ರ ಅರಿವಿನಿಂದ. ನೆನಪಿನ ದೀಪ ಒಮ್ಮೆ ಉರಿ ಹಚ್ಚಿಕೊಂಡ ಮೇಲೆ ಅದು ತಾದಾತ್ಮ್ಯದ ಅನುಭವವನ್ನು ಇನ್ನೊಂದು ರಸಾರ್ದ್ರವಾದ ಬೆಳಕಿನಿಂದ ನೋಡಬಲ್ಲುದು. ಆರ್ದ್ರಂ ಹಿ ಜ್ಯೋತಿರ್ಜಲತಿ, ಬೆಳಕಿನ ನೀರು, ಬೆಳಕಿನ ರಸ. ನೀವು ನನ್ನ ನೆನೆದರೆ ನನ್ನ ಮಾಯೆಯನ್ನು ನಾನೇ ಅನುಭವಿಸುತ್ತಿರುವಂತೆ ಅನ್ನಿಸುತ್ತಿದೆ. ಇನ್ನೊಂದು ಮಾತು ಹೇಳುವೆ. ಎಚ್ಚರ, ಕನಸು, ನಿದ್ದೆ, ಇವು ಮೂರು ನಮ್ಮ ಪ್ರಜ್ಞೆಯ ಮೂರು ಅವಸ್ಥೆಗಳು, ಬಿಂದುಗಳು.
ಇವುಗಳನ್ನು ಸೇರಿಸಿದರೆ ಒಂದು ತ್ರಿಕೋಣ, ಚಲಿಸುವ ಬಿಂದುಗಳು ಎಂದು ಭಾವಿಸಿದರೆ ಇದೊಂದು ಚಕ್ರ. ಕನಸಿನಿಂದ ಕನಸಿಗೆ ಎಚ್ಚರವಿದೆ, ನಿದ್ದೆಯಿಂದ ನಿದ್ದೆಗೆ ಎಚ್ಚರವಿದೆ. ಎಚ್ಚರಕ್ಕೆ ಏನಿದೆ? ಎಚ್ಚರಕ್ಕೆ ಎಚ್ಚರದಿಂದ ಎಚ್ಚರವಿಲ್ಲವೇ? ಎಚ್ಚರಕ್ಕೆ ಇನ್ನೊಂದು ಮೈ ಇಲ್ಲವೇ? ಎಚ್ಚರವನ್ನು ಲೋಕ ನಂಬಿಬಿಟ್ಟಿರುವುದರಿಂದ ಎಚ್ಚರದ ಇನ್ನೊಂದು ಮೈಯನ್ನು ಲೋಕಕ್ಕೆ ತಡವಲಾಗುತ್ತಿಲ್ಲ. ಎಚ್ಚರದ ಕುರಿತೇ ಲೋಕ ಎಚ್ಚರ ತಪ್ಪಿದಂತಿದೆ. ಲೋಕಕ್ಕೆ ಎಚ್ಚರವನ್ನು ದಾಟಲಾಗುತ್ತಿಲ್ಲ. ನಿಮ್ಮಲ್ಲಿ ಉರಿಯುತ್ತಿರುವ ನನ್ನ ನೆನಪಿದೆಯಲ್ಲ, ಅದರಿಂದ ನೀವು ಎಚ್ಚರವನ್ನೇ ದಾಟಿದ್ದೀರಿ, ಲೋಕವನ್ನೇ ಮರೆಗೆ ತಳ್ಳಿದ್ದೀರಿ. ಅಂದರೆ ನೆನಪೆನ್ನುವುದು ಎಚ್ಚರದ ಎಚ್ಚರ. ಕನಸಿನಿಂದ ನಿದ್ದೆಯಿಂದ ಸಹಜವಾಗಿ ಎಚ್ಚರವಾಗುತ್ತದೆ. ಆಗ ಕನಸು ನಿದ್ದೆಗಳನ್ನು ದಾಟಿದ ಹಾಗೆ. ಹಾಗೆ ಎಚ್ಚರವನ್ನು ದಾಟಲೆಂದೇ ದೇವರ ನೆನಪೊಂದು ಜೀವೆಯ ಎದೆಯಾಳದಲ್ಲಿ ಸಹಜವಾಗಿ ಉರಿಯುತ್ತಿರುವುದು. ನಿಮ್ಮ ನೆನಪಿನ ಬೆಳಕಿನಲ್ಲಿ ಈ ಲೋಕದ ನಡೆಗಳನ್ನೆಲ್ಲ ಸ್ವಪ್ನ ಸುಂದರವಾಗಿ ನಡೆಸುವೆ, ನಿಮ್ಮನ್ನು ಇನ್ನೊಮ್ಮೆ ಸೇರುವೆ. ಈ ಸಂದೇಶವನ್ನು ಉದ್ಧವ ಒಯ್ಯಬೇಕಿತ್ತು. ಇದು ಉದ್ಧವನಿಗೂ ಸಂದೇಶವೇ. ರುಕ್ಮಿಣಿ ಬರೆದ ಪ್ರೇಮ ಪತ್ರ. ಹಾಲು ಹಯನುಗಾರ ಯಾದವರು ಗೋಕುಲದಿಂದ ವೃಂದಾವನಕ್ಕೆ ತೆರಳಿದ್ದು ಅವರ ಬದುಕಿನ ಒಂದು ಚರಂತಿ ಅನುಭವವಾಗಿತ್ತು. ಗೋಕುಲದಲ್ಲಿ ಉತ್ಪಾತಗಳು ಸಂಭವಿಸಿದ್ದರಿಂದ ಹೆಚ್ಚು ಕ್ಷೇಮದ ನೆಲೆಗಾಗಿ ನಡೆದ ಸ್ಥಳ ಪಲ್ಲಟ ಅದು. ವೃಂದಾವನದಲ್ಲಿಯೂ ಆತಂಕದ ಕ್ಷಣಗಳು ಇದ್ದವಾದರೂ ಅಲ್ಲಿ ಬದುಕಿಗೆ ಬೇರೆಯೇ ಒಂದು ಉಲ್ಲಾಸದ ರಂಗು, ಕಲೆಯ ಒಲೆತ, ಭಾವಸ್ಪರ್ಶ ಬಂದಿದ್ದವು. ಬದುಕಿನ ನಾಡಿ ಹಿಡಿಯಬಲ್ಲವರಿಗೆ ಮಾತ್ರ ತಿಳಿಯದೆ ಇರಲಿಲ್ಲ. ಈ ಕೃಷ್ಣನ ಜತೆ ಬದುಕುವುದೆಂದರೆ ಎಷ್ಟು ಕ್ಷೇಮವೆಂದುಕೊಂಡರೂ ಅದು ಆತಂಕ ಮುಕ್ತವಾಗಿರಲಿಲ್ಲ, ಆಗುವುದು ಇಲ್ಲ ಎನ್ನುವುದು. ಕೃಷ್ಣ ಆತಂಕಗಳಿಂದ ನಮ್ಮನ್ನು ಕಾಯಬಲ್ಲ, ಆತಂಕಗಳನ್ನು ಉಂಟು ಮಾಡಲೂ ಬಲ್ಲ. ನಿರಾತಂಕ ಎನ್ನುವುದು ಬೇಕಿಲ್ಲವೇನು ಎಂಬಂತೆ ಇರುವವ ಇವನು. ಬದುಕನ್ನು, ಮನಸ್ಸುಗಳನ್ನು, ಗ್ರಹಿಕೆಗಳನ್ನು ಬದಲಾಯಿಸಲು ಬಂದವ? ಅಥವಾ ಇವನು ಬಂದಿರುವುದರಿಂದ ಬದುಕು ಬದಲಾಗಿಯೇ ಆಗುತ್ತದೆ? ಅಂದರೆ ಎಲ್ಲವನ್ನು ಉದ್ದೇಶಪಟ್ಟು ಗಾಢಾಲೋಚನೆ ಮಾಡಿಯೇ ನಡೆಸುತ್ತಾನೆ ಎನ್ನುವಂತಿಲ್ಲ, ತತ್ಕ್ಷಣದ ಸ್ಪಂದನದಿಂದ ನಡೆಸುತ್ತಾನೆ. ಆ ಸ್ಪಂದನ ತೀವ್ರವಾಗಿರುತ್ತದೆ, ಸಹಜವಾಗಿರುತ್ತದೆ. ಬಹಳ ಯೋಚನೆ ಮಾಡಿ ಬದುಕನ್ನು ಕಟ್ಟುವವರಿಗೆ ಇಂಥವನ ಸಹವಾಸ ಎಷ್ಟು ಆಪ್ಯಾಯಮಾನವಾದರೂ ಅದು ಆತಂಕ ಮುಕ್ತವಲ್ಲ. ಈ ಕೃಷ್ಣನದು ಸದಾ ಒಂದು ನಡುವಣ ಜಾಗ ಎನಿಸುತ್ತದೆ. ಲೋಕವನ್ನು ಬಿಟ್ಟಿರಲುಲ್ಲ, ಕ್ಷಣದಲ್ಲಿ ಎಲ್ಲದರಿಂದಲೂ ಕಳಚಿಕೊಳ್ಳಲೂ ಬಲ್ಲ. ಎದುರಿಗೆ ಇದ್ದರೆ ಕಾಡುತ್ತಾನೆ, ಮರೆಯಾದರೆ ತಾನು ಇನ್ನಷ್ಟು ಕಾಡುತ್ತಾನೆ. ಅಂದರೆ ಕಣ್ಣು ತೆರೆದರೆ ಕಾಣುವುದಕ್ಕಿಂತ ಕಣ್ಣು ಮುಚ್ಚಿ ನೆನೆದರೆ ಅವನು ಇನ್ನಷ್ಟು ಜೀವಂತ. ಅವನ ಕಪ್ಪು ಮೈಬಣ್ಣದ ಅರ್ಥ ಇದೇ ಇರಬಹುದೇನು? ನೆನೆದರೆ ಅವನನ್ನು ಕರೆದಂತೆ, ನೆನೆದರೆ ಹೆಚ್ಚು ಸಿಗುವವ. ಹಾಗೆ ಸಿಕ್ಕಿ ನಮ್ಮಲ್ಲಿ ನೆನೆಯುವ ಶಕ್ತಿಯನ್ನು, ಧ್ಯಾನದ ಬಲವನ್ನು ಇನ್ನಷ್ಟು ಆಳವಾಗಿಸುವವ, ನಮ್ಮನ್ನು ಧ್ಯಾನ ಜೀವಿಗಳಾಗಿಸುವವ. ಧ್ಯಾನವೆಂದರೆ ಹೊರಗಣ ಬದುಕನ್ನು ಕಸಿದುಕೊಂಡಂತೆ ಎಂದು ಭಾವಿಸುವವಾದರೆ ಆ ಅರ್ಥದಲ್ಲಿ ನಮ್ಮಲ್ಲಿ ಆತಂಕವನ್ನು ಸೃಷ್ಟಿಸುವವ. ಹಾಗೆ ಸೃಷ್ಟಿಸುವುದೇ ಧನ್ಯತೆ ಎಂದು ಕಂಡುಕೊಂಡಂತೆ ಇರುವವನು. ನಾವು ನಮ್ಮನ್ನು ಹೊರನೋಟಕ್ಕೆ ಹೇಗೆ ಕಾಣುವೆವೋ ಅದಕ್ಕಿಂತ ಹೆಚ್ಚು ತಾನು ತನ್ನ ಧ್ಯಾನದಲ್ಲಿ ನಿಮ್ಮನ್ನು ಕಂಡುಕೊಳ್ಳುವೆ ಎಂದು ನಮ್ಮ ವ್ಯಕ್ತಿತ್ವದ ಒಳ ವಿವರಗಳನ್ನು ಬಿಚ್ಚಿಡಬಲ್ಲವ. ಎಲ್ಲರಿಗೂ ಅವರ ಪಾಡಿಗೆ ಅವರಿರುವುದು ಇಷ್ಟವಾದರೆ ಈತ ವಿಲಕ್ಷಣ. ನಿಮ್ಮ ಪಾಡು ನನ್ನ ಪಾಡು ಹೌದು ಎನ್ನುವ ತನ್ನ ಪಾಡಿಗೆ ತಾನು ಇರುವವೆಂದರೆ ವಿಶ್ವ ಪ್ರಜೆಯಾಗುವ ಅನುಭವವನ್ನು ತಳ್ಳಿ ಹಾಕಿದಂತೆ ಎಂದು ವಾದಿಸುವವ. ಅವನಿರುವ ನಡುವಣ ಜಾಗ ಎಲ್ಲರಿಗೂ ಇದೆ ಎನ್ನುವ ಸಂಘ ಅಸಂಗ ಎರಡು ಬೆರೆತಿರುವ ನಡುವಣ ಜಾಗ ಅದು. ಎಲ್ಲ ವಿರೋಧಗಳಿಗೂ ಜಾಗ ಕಲ್ಪಿಸುವ ನಡುವಣ ಜಾಗ ಅದು. ಇದು ವಿಶೇಷ. ಅವತಾರವೆಂದರೆ ಹೀಗೆ ಮನುಷ್ಯ ದೇವರು ಈ ಎರಡು ಬೆರೆತ ನಡುವಣ ಜಾಗವೋ ಏನು, ಅಥವಾ ಮನುಷ್ಯನೆಂದರೆ ಈ ಎರಡರ ಬೆರಕೆಯೋ ಏನು? ಇಂಥ ಕಡಲ ನಡುವೆ ಕಟ್ಟಿದ ನಗರಿಗೆ ದ್ವಾರಕಾ ಎಂದು ಹೆಸರು. ಕೃಷ್ಣನಿರುವ ನಡುವಣ ಜಾಗಿಗೆ ಸಂಕೇತದ ನಗರಿಯು. ಹೆಸರೇ ಸೂಚಿಸುವಂತೆ ದ್ವಾರಕ್ಕೆ ತೆರೆದ ಅನೇಕ ಬಾಗಿಲುಗಳ ನಗರಿ. ಕೃಷ್ಣ ಕಟ್ಟಿಸಿದ ಎರಡು ವಾಸ್ತುಗಳು, ಒಂದು ದ್ವಾರಕ, ಇನ್ನೊಂದು ದೈತ್ಯ ಶಿಲ್ಪಿ ಮಯನಿಗೆ ಹೇಳಿ ಪಾಂಡವರಿಗಾಗಿ ಅವರು ರಾಜಸೂಯದಂತಹ ದೊಡ್ಡ ಯಾಗಗಳನ್ನು ಮಾಡಲು ಅನುಕೂಲವಾಗುವಂತೆ ರೂಪಿಸಿದ ಮಹಾಸಭಾಭವನ. ಈ ಸಭಾಭವನದಲ್ಲೇ ರಾಜಸೂಯ ಕೊನೆಯಲ್ಲಿ ದುರ್ಯೋಧನ ನೆಲ ನೀರುಗಳ ವ್ಯತ್ಯಾಸ ತಿಳಿಯದೆ ಹೆಂಗಸರ ನಡುವೆ ನಗೆಗೀಡಾಗಿದ್ದು ನಕ್ಕ ದ್ರೌಪದಿಯ ಬಗ್ಗೆ ದುರ್ಯೋಧನನಿಗೆ ತೀರದ ಹಾಗೆ ಉಂಟಾದದ್ದು. ಇದೇ ಕಾರಣವಾಗಿ ದ್ಯೂತದ ಸಂದರ್ಭದಲ್ಲಿ ದ್ರೌಪದಿಯ ವಸ್ತ್ರಾಪಹಾರದ ಪ್ರಸಂಗ ನಡೆದದ್ದು. ಇದೇ ಪರಿಣಾಮವೇ ಕುರುಕ್ಷೇತ್ರದ ಮಹಾಯುದ್ಧ. ನೆಲ ನೀರುಗಳ ವ್ಯತ್ಯಾಸ ತಿಳಿಯದವ ಪಾಂಡವರಿಗಾಗಿ ನೆಲ ಕೊಡಲಾರನಿಂದ ಯುದ್ಧದ ಕೊನೆಗೆ ಕೊಳವೊಂದರ ನೀರಿನಲ್ಲಿ ಜೀವಗಳ್ಳನಾಗಿ ಮುಳುಗಿ ಕೂತಿದ್ದ. ಈ ಎಲ್ಲ ಇತಿಹಾಸ
ಮಯ ಸಭೆಯ ವಿಚಿತ್ರ ವಾಸ್ತುವಿನಿಂದ ಕೂಡಿತ್ತು. ದುರ್ಯೋಧನ ಎಡವಿ ಬಿದ್ದಾಗ ದ್ರೌಪದಿಯ ಜೊತೆ ಕೃಷ್ಣ ಕೂಡ ನಕ್ಕಿದ್ದನಂತೆ. ಆ ನಗೆಯ ಹಿಂದೆ ಏನಿತ್ತು? ದ್ವಾರಕೆಯ ರಚನೆಯ ಹಿಂದೆ ಯಾದವರಿಗೆ ತಾವಾಗಿ ಬೆಳೆಯಲು ಅನುಕೂಲವಾಗುವಂತೆ ಒಂದು ಹೊಸ ಊರನ್ನು ಕಟ್ಟುವ ಕನಸಿತ್ತು. ಮಥುರೆಗೆ ಸದಾ ಆಕ್ರಮಣದ ಭೀತಿ ಇತ್ತು. ಕಂಸವಧೆಯ ನಂತರ ಮಗಧದ ದೊರೆ ಜರಾಸಂಧ ಉರಿದೆದ್ದಿದ್ದ. ಅವನ ಇಬ್ಬರು ಹೆಣ್ಣು ಮಕ್ಕಳು ಕಂಸನ ಮಡದಿಯರಾಗಿ ಈಗ ಗಂಡನನ್ನು ಕಳೆದುಕೊಂಡ ದುಃಖದಲ್ಲಿದ್ದರು. ಇದಕ್ಕೆ ಪ್ರತೀಕಾರವಾಗಿ ಜರಾಸಂಧ ದೊಡ್ಡ ಸೇನೆಯೊಂದಿಗೆ ಮಥುರೆಯನ್ನು ಮುತ್ತಿದ್ದ. ಯಾದವರಿಗೆ ದೊಡ್ಡ ಯುದ್ಧದ ಅನುಭವವಿಲ್ಲದಿದ್ದರೂ ಕೃಷ್ಣ ಬಲರಾಮರು ಜರಾಸಂಧನನ್ನು ಸಮರ್ಥವಾಗಿಯೇ ಎದುರಿಸಿದ್ದರು. ಮಹಾಬಲಶಾಲಿಯಾದ ಬಲರಾಮ ಯುದ್ಧದಲ್ಲಿ ಜರಾಸಂಧನನ್ನು ಕೆಡವಿ ಸಾಯಿಸುವುದರಲ್ಲಿದ್ದ. ಆಗ ಅಲ್ಲಿಗೆ ಬಂದ ಕೃಷ್ಣ ಸಾಯಿಸದಂತೆ ತಡೆದ. ಜರಾಸಂಧನನ್ನು ಕೊಂದರೆ ಯಾದವರು ಕ್ಷತ್ರಿಯ ಲೋಕದ ಮುಂಚೂಣಿಗೆ ಬಂದು ನಿಂತಂತೆ. ತಾವು ಒಂದು ಶಕ್ತಿಯ ಕೇಂದ್ರ ಎಂದು ಸ್ಥಾಪಿಸಿದಂತೆ. ಈ ಸ್ಥಾಪನೆಯನ್ನು ಸಮರ್ಥಿಸಲು ಆಮೇಲೆ ಅಶ್ವಮೇಧ ರಾಜಸೂಯಾದಿಗಳ ತಯಾರಿ ನಡೆಯಬೇಕು. ಈ ಎಲ್ಲ ಒತ್ತಡಗಳನ್ನು ಯಾದವರು ತಡೆಯಲಾರರು. ಅದೆಲ್ಲ ಮದಾಂಧ ಕ್ಷತ್ರಿಯರಿಗಿರಲಿ, ಕುರು ಪಾಂಚಾಲರಿಗಿರಲಿ, ಯಾದವರಿಗೆ ಬೇಕಿಲ್ಲ. ಈ ಕುಲೀನ ಕ್ಷತ್ರಿಯರಿಗೆ ಬೇಕಿದ್ದರೆ ಅವರೇ ಯಾದವರ ಶಕ್ತಿಯನ್ನು ಯಾಚಿಸುವ ಹಾಗಾಗಲಿ. ಅಲ್ಲದೆ ಜರಾಸಂಧನನ್ನು ಕೊಲ್ಲಲು ಬೇರೆಯೇ ಒಂದು ವಿಧಾನವಿತ್ತು. ಅವನು ಹೋಳಾಗಿ ಸೀಳಿ ಎಸೆದರೂ ಅದು ಮತ್ತೆ ಕೂಡಿಕೊಳ್ಳುತ್ತಿತ್ತು. ಜರಾಸಂಧನನ್ನು ಅಷ್ಟು ಸುಲಭದಲ್ಲಿ ವಿಸಂಧಿ ಮಾಡಲಾಗದು ಎಂದು ಕೃಷ್ಣನಿಗೆ ತಿಳಿದಿತ್ತು. ಬಲರಾಮನಲ್ಲಿ ಅದು ಸಾಧ್ಯವಿತ್ತಾದರೂ ಅಂಥ ಪರಾಕ್ರಮವಿರುವ ಮತ್ತೊಬ್ಬ ವೀರ ಕ್ಷತ್ರಿಯರಲ್ಲಿ ಬೆಳೆಯುವುದು ಹೆಚ್ಚು ಇಷ್ಟವಾದ ಸಂಗತಿಯಾಗಿತ್ತು. ಅಂಥ ಕ್ಷತ್ರಿಯ ವೀರನನ್ನು ತಮ್ಮ ನಿಕಟ ಬಂಧುವರ್ಗದಲ್ಲಿ ಬೆಳೆಸುವುದು ಇನ್ನಷ್ಟು ಇಷ್ಟವಾಗಿತ್ತು. ಅಂಥವನೊಬ್ಬನಿದ್ದ, ಸೋದರತ್ತೆ ಕುಂತಿಯ ಮಗ ಭೀಮಸೇನ. ರಾಜಸೂಯದಲ್ಲಿ ಭೀಮಸೇನ ಕೃಷ್ಣನ ನಿರ್ದೇಶನದಂತೆ ಜರಾಸಂಧನನ್ನು ಸೀಳಿ ಎಸೆದ ಮತ್ತು ಕುರುಕ್ಷೇತ್ರದಲ್ಲಿ ದುಶ್ಯಾಸನನ ಕರುಳು ಸೀಳಿದ. ಹೋಳುಗಳು ಕೂಡಿ ಬದುಕಲಾರದ ಕ್ಷತ್ರಿಯರು, ಹೋಳು ಹೋಳಾಗಿಯೇ ಹಾಳಾಗಿ ಸಾಯಬೀಳುವ ಕ್ಷತ್ರಿಯರು, ಯಾರಿಂದಲೂ ತಡೆಯಲಾಗದ ನಡೆದೇ ನಡೆಯುವ ಇತಿಹಾಸದ ದುರಂತ. ನಡೆಯಲಿ, ಯಾದವರು ಇದರ ಕೇಂದ್ರದಲ್ಲಿ ಇರುವುದು ಬೇಡ. ಹಾಗೆ ಜರಾಸಂಧ ಬಲರಾಮನಿಂದ ಆಗ ಬದುಕಿಕೊಂಡ. ಜರಾಸಂಧನಿಗೆ ಕೊಟ್ಟ ಅವಕಾಶ ಭೀಮಸೇನ ಬೆಳೆಯುವುದಕ್ಕೂ ಮಾಡಿಕೊಟ್ಟ ಅವಕಾಶವಾಗಿತ್ತು. ಕಂಸನನ್ನು ಕೊಲ್ಲುವ ಕೃಷ್ಣ ಹೇಗೆ ಬೆಳೆಯುತ್ತಿದ್ದನೋ, ಜರಾಸಂಧನನ್ನು ಕೊಲ್ಲುವ ಭೀಮ ಹಾಗೆ ಬೆಳೆಯುತ್ತಿದ್ದ. ಮತ್ತು ಮಥುರೆಗೆ ಆಕ್ರಮಣದ ನಿತ್ಯ ಭೀತಿ ಇದ್ದುದರಿಂದ ದ್ವಾರಕೆಯಂತಹ ದೂರದ ದ್ವೀಪ ಸದೃಶ ನಗರವೊಂದರ ನಿರ್ಮಾಣ ಅಗತ್ಯವಿತ್ತು. ಈ ಎಲ್ಲಾ ಧೋರಣೆಗಳು ಕೃಷ್ಣನ ನಡುವಣ ಜಾಗದಲ್ಲಿ ನಿಂತ ನಿಲುವಿಗೆ ಅನುರೂಪವಾಗಿತ್ತು. ದ್ವಾರಕೆ ನಿರ್ಮಾಣದ ನಂತರ ಕೃಷ್ಣನ ಪ್ರಸಿದ್ಧಿ ಅಪಾರವಾಗಿ ಬೆಳೆಯಿತು. ಒಂದು ದಿನ ದ್ವಾರಕೆಗೆ ದೂರದ ವಿದರ್ಭದಿಂದ ಬ್ರಾಹ್ಮಣನೊಬ್ಬ ಬಂದೇಳಿದ. ಕೃಷ್ಣನನ್ನೇ ನೋಡಬೇಕೆಂದ. ಕೃಷ್ಣ ಚಮತ್ಕೃತನಾಗಿ ಏಕಾಂತದಲ್ಲಿ ಭೇಟಿ ಕೊಟ್ಟ. ಬ್ರಾಹ್ಮಣ ಪತ್ರವೊಂದನ್ನು ನೀಡಿದ. ಅದು ವಿದರ್ಭ ರಾಜಕುಮಾರಿಯ ಪ್ರೇಮ ನಿವೇದನೆಯ ಪತ್ರವಾಗಿತ್ತು. ರಾಜಕುಮಾರಿಯ ಹೆಸರು ರುಕ್ಮಿಣಿ. ಕಾವ್ಯ ಸಾಹಿತ್ಯಗಳ ಅಧ್ಯಯನಕ್ಕೆ ಪ್ರಸಿದ್ಧವಾದ ನಾಡು ವೈದರ್ಭ ರೀತಿ ಎನ್ನುವುದೇ ಆ ಮಾತಿನ ಶೈಲಿ. ತ್ವಯಿಚ್ಯುತ ವಿಶತಿ ಚಿತ್ತ ಮಪತ್ರಂ ಮೇ, ಇದು ಪ್ರೇಮ ಪತ್ರದ ಸಾರ. ನಿನ್ನಲ್ಲಿ ನನ್ನ ಮನಸ್ಸು ನೆಟ್ಟು ಬಿಟ್ಟಿದೆ, ನಾಚಿಕೆಯನ್ನು ಬಿಟ್ಟು ಹೇಳುತ್ತಿದ್ದೇನೆ. ಓ ಅಚ್ಯುತ, ಅಪತ್ರಪ ಎಂದರೆ ನಾಚಿಕೆ ಬಿಟ್ಟು ಎಂದು. ಪತ್ರದಲ್ಲಿ ಎಲ್ಲವನ್ನು ಬರೆಯಲಾಗುವುದಿಲ್ಲ, ಎಲ್ಲವನ್ನು ಬರೆಯಲೇ ಆಗುವುದಿಲ್ಲ ಎನ್ನುವ ಧ್ವನಿಯೂ ಇದೆ. ಅಪತ್ರಪ ಎನ್ನುವ ಮಾತಿನಲ್ಲಿ ಬ್ರಾಹ್ಮಣನೊಡನೆ ಕೂಡ ವಿಚಾರಿಸು ಎಂಬ ಸೂಚನೆ ಕೂಡ ಇದೆ. ಮಾತು ನೇರವೆಂದರೆ ನೇರ, ಆದರೂ ಧ್ವನಿ ರಮ್ಯ ಇರಬಹುದು. ಇದೇ ವೈದರ್ಭಿ ರೀತಿ, ಕೃಷ್ಣ ವಿಚಾರಿಸಿದ. ರುಕ್ಮಿಣಿಯನ್ನು ಶಿಶುಪಾಲನಿಗೆ ಮದುವೆ ಮಾಡಿಕೊಡುವ ಸಿದ್ಧತೆ ನಡೆದಿತ್ತು. ರಾಜಕುಮಾರಿಯ ಅಣ್ಣಂದಿರು ರುಕ್ಮಿ ರುಕ್ಮರಥರು ಮುಂತಾದವರು ಕೃಷ್ಣನಿಗೆ ವಿರೋಧವಿದ್ದರು. ಇವರೆಲ್ಲ ಜರಾಸಂಧನ ಒಕ್ಕೂಟದ ಸದಸ್ಯರಂತಿದ್ದರು. ಇವರೆಲ್ಲರನ್ನು ವಿರೋಧಿಸಿ ರುಕ್ಮಿಣಿ ತನ್ನ ಅಂತರಂಗವನ್ನು ಕೃಷ್ಣನಿಗೆ ತಿಳಿಸಿದ್ದಳು. ತಾನು ಪೂಜೆಗೆಂದು ದೇಗುಲದ ಬಳಿಗೆ ಬರುವುದಾಗಿ, ಅಲ್ಲಿ ತನ್ನನ್ನು ದ್ವಾರಕೆಗೆ ಒಯ್ಯಲು ಸಿದ್ಧನಾಗಿ ಕೃಷ್ಣ ಬರಬೇಕಾಗಿ, ಬರದಿದ್ದರೆ ಬದುಕಲಾರೆನೆಂದು ತಿಳಿಸಿದ್ದಳು. ತಾನು ತೆರೆದ ಬಾಗಿಲು ಎನ್ನುವ ಅರ್ಥದಲ್ಲಿ ದ್ವಾರಕೆಗೆ ಹೆಸರು ಇಟ್ಟುದನ್ನು ನೆನೆದು ಕೃಷ್ಣ ನಸುನಗು ಬಂತು. ಕುಮಾರಿಯ ಪ್ರೇಮವನ್ನು ನಿರಾಕರಿಸುವಂತಿಲ್ಲ, ಬರುವವರೆಲ್ಲ ಬರಲಿ. ಹಾಗೆ ಎಲ್ಲ ವಿರೋಧಗಳ ನಡುವೆ ರುಕ್ಮಿಣಿ ಪರಿಣಯ ನಡೆಯಿತು. ತಡೆಯಲು ಬಂದ ಶಿಶುಪಾಲಾದಿಗಳನ್ನು ಸೋಲಿಸಿ ಯಾರ ಕೈಗೂ ಸಿಗದೆ ರುಕ್ಮಿಣಿಯನ್ನು ದ್ವಾರಕೆಗೆ ಕರೆತಂದ ಕೃಷ್ಣ. ಅದು ರುಕ್ಮಿಣಿ ಹರಣ, ಚಿತ್ತಾಪಹರಣ ಕೂಡ. ಕಡಲ ನಡುವಿನ ದ್ವಾರಕೆಗೆ ಲಕ್ಷ್ಮಿಯಂತೆ ರುಕ್ಮಿಣಿ ಬಂದಳು. ಅರಮನೆಗೆ ಹೊಸ ಕಳೆ ಬಂತು. ಬಲರಾಮ ದೇವ ಆಗಲೇ ರೇವತಿಯನ್ನು ಮದುವೆಯಾಗಿದ್ದ. ಗೋಕುಲ ವೃಂದಾವನ ಮಥುರೆಗಳ ಜೀವನ ಹಾಗೆ ನಡೆದಿತ್ತಾದರೂ ಹೆಚ್ಚಿನ ಯಾದವರೆಲ್ಲ ದ್ವಾರಕೆಯನ್ನು ಸೇರಿದ್ದರು. ಒಂದು ಸಂಜೆ ರುಕ್ಮಿಣಿ ಮತ್ತು ಕೃಷ್ಣ ಅಂತಃಪುರದಲ್ಲಿ ಸರಸದಲ್ಲಿದ್ದರು. ಕೃಷ್ಣ ನಲ್ಲೆ ರುಕ್ಮಿಣಿ ಮಡಚಿಕೊಟ್ಟ ರಸತಾಂಬೂಲ ಮೆಲ್ಲುತ್ತಿದ್ದ.
ಅವನ ತುಟಿ ಎಂಚಿನ ಕೆಂಪು ರಸ ಅವಳ ಕೆನ್ನೆಯಲ್ಲಿ ಚಿತ್ತಾರ ಬರೆದಿತ್ತು. ಇದ್ದಕ್ಕಿದ್ದಂತೆ ಕೃಷ್ಣ ಕೇಳಿದ, ನೀನು ನನ್ನಲ್ಲಿ ನಾಚದೆ ಮಾತನಾಡಿದೆ ರುಕ್ಮಿಣಿ, ನಾನು ನಾಚದೆ ಹೇಳಲೇಬೇಕಾದ ಮಾತೊಂದಿದೆ. ನೀನು ನನ್ನಲ್ಲಿ ನಾಚಬೇಕೇನು? ನಾಚಿದರೊಂದು ರುಚಿ, ನಾಚಿಕೆ ಬಿಟ್ಟರೆ ಬೇರೊಂದು ರುಚಿ. ನಿನ್ನ ವೈದರ್ಭಿ ರೀತಿಗೆ ನಾನಿನ್ನು ಪಳಗಿಲ್ಲ, ಆದರೂ ಗುಟ್ಟೊಂದು ಬಿಚ್ಚಿಡುವುದೆಂದರೆ ತುಸು ನಾಚಿಕೆ. ನನ್ನಲ್ಲಿಯೂ ನಿನಗೆ ಗುಟ್ಟೇನು? ಗುಟ್ಟೆಂದರೆ ಗುಟ್ಟಲ್ಲ, ಆದರೂ ಗುಟ್ಟು. ಇದಂತೂ ವೈದರ್ಭಿ ರೀತಿಯಲ್ಲ. ಓ ನನ್ನ ಕೃಷ್ಣ, ಬಿಚ್ಚಿ ಹೇಳಲ್ಲ. ಹೇಳಬೇಕಾದ ಗುಟ್ಟೇ ಗೊತ್ತೇ, ನಾನು ನಿನಗೆ ಅಸಮಾನ ಎಂಬ ಮಾತು. ಐಶ್ವರ್ಯದಲ್ಲಿ ಲೋಕಪಾಲೋಪಮರಿದ್ದರು, ಪ್ರಭಾವಶಾಲಿಗಳು, ರೂಪಶಾಲಿಗಳು, ಬಲಶಾಲಿಗಳಿದ್ದರು. ನಿನ್ನ ಅಣ್ಣಂದಿರು ನಿನಗೆ ಶಿಶುಪಾಲನಿಗೆ ವಾಗ್ದಾನ ಮಾಡಿದ್ದರು. ನಿನ್ನನ್ನು ಹಂಬಲಿಸುವವರೆಷ್ಟು ಜನ? ನಾನು ಎಲ್ಲ ರೀತಿಯಲ್ಲೂ ನಿನಗೆ ಅಸಮಾನ. ಜರಾಸಂದನಂತ ಶತ್ರುವಿಗೆ ಭೀತನಾಗಿ ಕಡಲ ನಡುವೆ ಮನೆ ಮಾಡಿದೆ. ಬಲವಿದ್ವಿರೋಧವಿದೆ, ಸಿಂಹಾಸನ ಅಧಿಕಾರವಿಲ್ಲ. ರುಕ್ಮಿಣಿಗೆ ನಗು ಬಂತು. ಇದೆಲ್ಲ ನೀನು ಹೇಳಬೇಕಾಗಿದ್ದು ಎಂದು ಕೃಷ್ಣ ಹೇಳಿದ, ಇದೆಲ್ಲ ನಿಜ. ಇದಕ್ಕಿಂತ ನಿಷ್ಠುರ ಸತ್ಯ ಹೇಳಬೇಕಿದೆ. ಮಾತೇನೆಂದರೆ, ನನ್ನ ದಾರಿಯೇ ವಿಲಕ್ಷಣ. ಲೋಕದ ದಾರಿ ನನ್ನ ದಾರಿಯಲ್ಲ. ಬದುಕಿನ ಬಗ್ಗೆ ಜನಕ್ಕಿರುವ ಖಚಿತತೆ ನಾ ನಂಬಲಾರೆ. ಕುಲೀನತೆ, ಆಢ್ಯತೆ, ಚೆಲುವು, ಐಶ್ವರ್ಯ, ಅಧಿಕಾರ, ಇದಾವುದನ್ನು ನಾನು ನೆಚ್ಚಲಾರೆ. ಇಂಥ ನನ್ನ ಜೊತೆ ಹೆಜ್ಜೆ ಹಾಕುವ ಹೆಂಗಸರಿಗೆ ಚಿಂತೆ ಕಾಡದೇ ಇರುತ್ತದೆಯೇ? ಇದೇ ನನ್ನ ಚಿಂತೆ. ನಿಜ ಹೇಳುತ್ತೇನೆ, ನನಗೆ ಆಸಕ್ತಿಯೇ ಇಲ್ಲ, ಅನಾಸಕ್ತಿಯೇ ನನ್ನ ಸ್ವಭಾವ. ಉದಾಸೀನ ವಯಂ ನೂನಂ ನಸ್ತ್ರಿ ಅಪಥ್ಯ ಅರ್ಥಕಾಮುಕಾಹ. ದುಡ್ಡು, ಹೆಣ್ಣು, ಸಂತತಿ ಯಾವುದೂ ನನ್ನನ್ನು ಸೆಳೆಯುವುದಿಲ್ಲ. ನಾನು ಈ ನನ್ನ ದೇಹವನ್ನೂ ಸೇರಿಸಿ ಈ ಲೋಕವನ್ನು ನೋಡುವುದು ಕೇವಲ ಸಾಕ್ಷಿಯಾಗಿ. ಸಾಕ್ಷಿಯನ್ನು ಬಿಟ್ಟು ಪಾತ್ರ ವಹಿಸುವುದು ನನ್ನಿಂದಾಗದು. ಇಂಥ ನನ್ನನ್ನು, ನಿನಗೆ ಸಮಾನನಲ್ಲದವನನ್ನು ಹುಚ್ಚಿಯಂತೆ ಪ್ರೇಮಿಸುತ್ತಿರುವೆಯಲ್ಲ, ಇದು ಏನು ನಮ್ಮ ಪಾಡು? ಕೇಳುತ್ತಿದ್ದ ರುಕ್ಮಿಣಿಗೆ ದುಃಖ ಉಕ್ಕಿತು. ಲೋಕದಲ್ಲಿ ಗಂಡು ಹೆಣ್ಣಿನ ನಡುವೆ ವಿಲಕ್ಷಣ ವ್ಯವಹಾರವಿದೆ. ಗಂಡು ಹೆಣ್ಣನ್ನು ಮೇಲಿಡುತ್ತಾನೆ, ನಾನು ನಿನಗೆ ಸಮಾನನಲ್ಲ ಎನ್ನುತ್ತಾನೆ, ಹೆಣ್ಣಿನ ಅನುಕಂಪಕ್ಕಾಗಿ. ಆ ಅನುಕಂಪವೇ ತನಗೆ ಸಾಕೆಂಬಂತೆ, ಅವಳ ಮುಂದೆ ತನ್ನ ಕೀಳರಿಮೆಯೇ ತನಗೆ ಪ್ರಿಯವೆಂಬಂತೆ ನಡೆದುಕೊಳ್ಳುತ್ತಾನೆ. ಹೆಣ್ಣಿಗೆ ಇಷ್ಟು ಅಹಂತೃಪ್ತಿ ಆಗಿಬಿಡುತ್ತದೆ. ಬದುಕಿನುದ್ದಕ್ಕೂ ಇವರಿಬ್ಬರ ಈ ಮಾಯೆ ನಡೆದಾಡುತ್ತದೆ. ರುಕ್ಮಿಣಿ ಇದನ್ನು ಬಲ್ಲಳು. ಕೃಷ್ಣ ಲೋಕದ ಈ ಆಟವನ್ನು ತನ್ನಲ್ಲಿ ಆಡಲಾರ, ಗದ್ಗದವಾಗಿ ಹೇಳಿದ. ಓ ನನ್ನ ಕೃಷ್ಣ, ನಾನು ನಿನಗೆ ಅನುರೂಪಳಾಗುವುದೆಂತು? ಲೋಕವಿಲಕ್ಷಣನಾದ ನಿನ್ನನ್ನು ನಾನು ಅನುಸರಿಸುವುದೆಂತು? ಅಷ್ಟು ಮಾಡು. ಕೃಷ್ಣ ಹೇಳಿದ, ಈ ಅನುಸರಿಸುವ ಮಾತು ಬಿಟ್ಟು ಬಿಡು. ನಾನು ನಿನ್ನನ್ನು ಅನುಸರಿಸುತ್ತಿದ್ದೇನೆ. ಮನಸ್ಸು ದೇಹವನ್ನು ಅನುಸರಿಸುವುದಿಲ್ಲವೇ? ಹಾಗೆ ಇದು ನಿನಗೆ ತಿಳಿದರೆ ಸಾಕು. ನಾನು ಆಡಬೇಕಾದ, ಆದರೆ ಲೋಕ ಕೇಳಲಲ್ಲದ ಮಾತನ್ನು ನಾನು ಯಾರ ಮುಂದೆ ಆಡಬೇಕು? ನನ್ನಲ್ಲಿ ಎಲ್ಲವನ್ನೂ ತೋಡಿಕೊಂಡ ನಿನ್ನ ಮುಂದಲ್ಲದೆ ನಾನು ಸತ್ಯ ಹೇಳೋದು ಯಾರ ಮುಂದೆ? ನನ್ನ ಪಾಡು ನಿನಗೆ ತಿಳಿದರೆ ನನ್ನ ಪಾಡೇ ನಿನಗೆ ಬರುತ್ತದೆ. ಮತ್ತೆ ಅನುಸರಣೆಯ ಮಾತೇ ಬೇಕಿಲ್ಲ. ನನ್ನ ಅಸ್ತಿತ್ವ ದೇಹದಲ್ಲಿ ಬಂದಿಯಾಗಿಲ್ಲ, ಅದು ವಿಶ್ವದ ಎಲ್ಲೆಡೆ ಚಾಚಿದೆ. ನಿನ್ನದೂ ಹಾಗೆಯೇ. ಈ ಅರ್ಥದಲ್ಲಿ ನಾನು ಇರಬೇಕು, ಇಲ್ಲದಿರಬೇಕು ಎಂಬಂತೆ ಇದ್ದೇನೆ. ನಾನು ಇದ್ದೇನೆ ಎನ್ನುವುದನ್ನು ಎಲ್ಲರ ಮುಂದೆಯೂ ಹೇಳಬಹುದು, ನಾನು ಇಲ್ಲ ಎನ್ನುವುದನ್ನು ನಿನ್ನ ಮುಂದೆ ಮಾತ್ರ ಹೇಳಬಹುದು. ನಾವು ದ್ವಾರಕೆಯ ಅಂತಃಪುರದ ಬಂದಿಗಳಲ್ಲ, ವಿಶ್ವದ ಬಯಲಲ್ಲಿ ಜೊತೆಯಾಗಿ ನಡೆಯುವ ಪಯಣಿಗರು. ಇಷ್ಟು ಮಾತುಗಳನ್ನು ನಿನ್ನ ನಾಚಿಕೆ ಇಲ್ಲದ ಪ್ರೇಮ ಪತ್ರ ನನ್ನಿಂದ ನುಡಿಸಿತು ಎಂದ. ಕೊನೆಗೂ ವೈದರ್ಭಿ ಗೆದ್ದಿತು, ವೈದರ್ಭಿ ರೀತಿ ಗೆದ್ದಿತು ಎಂದುಕೊಂಡಳಂತೆ ರುಕ್ಮಿಣಿ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಮುಂದಿನ ಭಾಗ ಮುಂದಿನ ಭಾನುವಾರ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ.